ಯಾವಾಗಲಾದರೂ ಒಂದು ಪಕ್ಷಿಯನ್ನು ನೋಡಿ, ಅದು ಯಾವಾಗ ಮೊದಲನೇ ಸಲ ಹಾರತ್ತೋ ಅದು ಗೂಡಿನಿಂದ ಕೆಳಗೆ ಬಿದ್ದು ಹೋಗುತ್ತೆ. ಆಗಲೂ ಕೂಡ ಸೋಲು ಒಪ್ಪಿಕೊಳ್ಳೋದಿಲ್ಲ, ಪ್ರಯತ್ನ ಮಾಡುತ್ತೆ, ಮಾಡ್ತಾನೆ ಇರುತ್ತೆ, ರೆಕ್ಕೆ ಬಡಿಯತ್ತೆ, ಆಮೇಲೆ ಅದು ಹಾರಾಡೋದನ್ನ ಕಲ್ತ್ಕೊಳ್ಳುತ್ತೆ. ಗುಂಡಾಗಿರೋ ಸಾಲಿಗ್ರಾಮ ನೋಡಿ, ಪರ್ವತದಿಂದ ಬೀಳತ್ತೆ, ಪೆಟ್ಟು ತಿನ್ನತ್ತೆ, ನೀರಿನ ಪ್ರವಾಹದಲ್ಲಿ ಸವೆಯತ್ತೆ, ಆಮೇಲೆ ಅದು ಸಾಲಿಗ್ರಾಮ ಆಗತ್ತೆ. ಯೋಚನೆ ಮಾಡಿ ನೋಡಿ, ಒಂದು ಪಕ್ಷಿ ತಾನು ಮೊದಲನೇ ಸಲ ಹಾರೋಕೋ ಮುಂಚೆ ಇಲ್ಲ ಇಲ್ಲ ನಾನೇನಾದ್ರೂ ಕೆಳಗ್ ಬಿದ್ದು ನನಗೆ ಪೆಟ್ಟಾಗ್ಬಿಟ್ರೆ ಅಂತೇನಾದ್ರೂ ಯೋಚನೆ ಮಾಡಿದ್ರೆ, ಆ ಭಯದ ಕಾರಣದಿಂದ ಅದು ಪ್ರಯತ್ನನೇ ಮಾಡದೇ ಇದ್ರೆ, ಪ್ರಾರಂಭ ಮಾಡದೇ ಇದ್ರೆ ಅದು ಹಾರೋದನ್ನ ಕಲಿಯತ್ತ? ಖಂಡಿತವಾಗ್ಲೂ ಇಲ್ಲ. ನಾವು ಕೂಡ ಇದನ್ನೇ ಕಲಿಬೇಕು, ಪ್ರಾರಂಭ ಮಾಡೋದನ್ನ. ಇದು ಬಹಳ ಮುಖ್ಯವಾದ್ದು. ನಾವು ಪ್ರಾರಂಭ ಮಾಡುವಾಗ ಖಂಡಿತ ಭಯ ಆಗತ್ತೆ, ಆದ್ರೆ ಇದನ್ನ ಮಾಡದೇ ಇದ್ರೆ ಜೀವನದಲ್ಲಿ ಮುಂದೆ ಬರೋಕ್ಕಾಗಲ್ಲ. ಬಹುಶಃ ಪ್ರಾರಂಭ ಮಾಡಿದ್ಮೇಲೆ ನೀವು ಬೀಳಬಹುದು, ಮತ್ತೆ ಮತ್ತೆ ಬೀಳಬಹುದು, ಆದರೆ ನಿರಂತರ ಪ್ರಯತ್ನ ಮಾಡಿದ್ಮೇಲೆ ಒಂದಲ್ಲ ಒಂದು ದಿವಸ ಖಂಡಿತ ಯಶಸ್ವಿ ಆಗ್ತೀರ. ಪ್ರಾರಂಭ ಮಾಡೋದೇ ಎಲ್ಲಕ್ಕಿಂತ ಕಷ್ಟದ ಕೆಲಸ. ಇದರಿಂದ ಭಯ ಪಟ್ಕೋಬೇಡಿ, ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ.